ಕನ್ನಡ ರಿಯಾಲಿಟಿ ಶೋನ ಬಿಗ್ ಬಾಸ್ ಓಟಿಟಿಯ ಸ್ಪರ್ಧಿ ಆಗಿರುವಂತಹ ಮೈಸೂರು ಜಿಲ್ಲೆ ಟಿ ನರಸೀಪುರ ಗ್ರಾಮದ ಗೋಪಾಲಪುರ ನಿವಾಸಿ ನಟ ಕಂ ರಾಜಕಾರಣಿ ಅರ್ಜುನ್ ರಮೇಶ್ ಅವರ ತಂದೆ ನಮ್ಮ ಜೊತೆ ಇದ್ದಾರೆ. ಅರ್ಜುನ್ ರಮೇಶ್ ಅವರು ಜನರ ಜೊತೆ ಹೇಗಿರ್ತಾರೆ, ಮನೆಯಲ್ಲಿ ಹೇಗಿರ್ತಾರೆ, ತಂದೆಗೆ ಮಗ ಆಗಿ ಹೇಗಿರ್ತಾರೆ ಎಂಬುದರ ಕುರಿತಂತೆ ಮಾತಾಡಲಿಕ್ಕೆ ಅರ್ಜುನ್ ರಮೇಶ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲಿಗೆ ನಮಸ್ಕಾರ. ಸರ್, ರಿಯಾಲಿಟಿ ಶೋನಲ್ಲಿ ನಿಮ್ಮ ಮಗನನ್ನ ನೋಡ್ತಾ ಇದ್ದೀರಿ ಪ್ರತಿದಿನ, ಎಷ್ಟು ಮಿಸ್ ಮಾಡ್ಕೊಳ್ತೀರಿ ಸರ್ ಅವ್ರನ್ನ? ಸಂಪೂರ್ಣ, ಯಾಕಂದ್ರೆ ನನಗಿರೋ ಮಕ್ಕಳ ಪೈಕಿ ನನ್ನ ಜೊತೆಯಲ್ಲಿರೋನು ಅವನು ವಾಸ ಮಾಡ್ತಾ ಇರೋನು. ಇನ್ನೊಬ್ಬನು ಅಮೇರಿಕಾದಲ್ಲಿದ್ದಾನೆ, ಇನ್ನೊಬ್ಬನು ಬೆಂಗಳೂರಿನಲ್ಲಿ ವಾಸ ಇದ್ದಾನೆ, ಕೊನೆ ಮಗನಾಗಿ ಇವನು ನನ್ನ ಜೊತೆಯಲ್ಲಿದ್ದಾನೆ. ಅವನ ಬಗ್ಗೆ ಏನಾದರೂ ಹೇಳಬೇಕು ಅಂತ ನಿಮ್ಮ ಪ್ರಶ್ನೆ. ಸರ್, ಅಲ್ಲಿ ಓ ಟಿ ಟಿಲಿ ನೀವು ದಿನ ನೋಡ್ತಾ ಇರ್ತೀರಿ ಮೊಬೈಲಲ್ಲಿ, ಓಕೆ, ಈ ಅಪರೂಪಕ್ಕೆ ಅದು ನೋಡಿದಾಗ ಏನು ಅನ್ನಿಸ್ತದೆ ಸರ್, ಕೈ ಬೇರೆ ಏಟಾಗಿದೆ ಈಗ? ಅವನು ಸ್ವಲ್ಪ ಆತುರದ ಮನುಷ್ಯ, ಜೊತೆಗೆ ಬುದ್ಧಿವಂತ, ಧೈರ್ಯವಂತ, ರಾಜಕೀಯಕ್ಕೆ ಬೇಕಾದ ಎಲ್ಲ ಅರ್ಹತೆ ಇದೆ. ಆದರೆ ಸ್ವಲ್ಪ ವಯಸ್ಸಿಗೆ ತಕ್ಕಂತೆ ಏನೋ ಕೋಪ ಸ್ವಲ್ಪ ಜಾಸ್ತಿ ಇದೆ. ಅವನ ಜೀವನದಲ್ಲಿ ಏನಾದರೂ ಸಾಧನೆ ಮಾಡ್ತಾನೆ ಸರ್, ಮನೆಯಲ್ಲೂ ಅದೇ ರೀತಿ ಕೋಪ ಇರುತ್ತೆ ಸರ್ ಅವ್ರಿಗೆ? ಇಲ್ಲ, ಏನಾದ್ರು ಅವನು ಅಕಸ್ಮಾತ್ ಏನಾದ್ರು ಮನುಷ್ಯ ಅಂದಮೇಲೆ ನಾನು ಮಾಡ್ತೀನಿ ತಪ್ಪು, ನೀವು ಮಾಡ್ತೀರಿ, ಅವನು ಮಾಡ್ತಾನೆ. ಏನಾದರೂ ತಪ್ಪು ಮಾಡಿದಾಗ ನಾನು ನನ್ನ ಹತ್ರ ಕರೆದು ಇಂಥ ವಿಷಯದಲ್ಲಿ ಸುಪ್ರವಾಗಿ ಹೋಗೋದು ಒಳ್ಳೆಯದು ಅಂತ ಹೇಳ್ತೀನಿ, ಕೇಳ್ತಾನೆ. ಬಟ್ ಅವನೊಬ್ಬನೇ ಇದ್ದಾಗ ಗೊತ್ತಾಗ್ದಾಗೆ ಅವನು ಸ್ವಲ್ಪ ಕೋಪ ಜಾಸ್ತಿ ಚಲಾವಣೆ ಆಗಿಬಿಟ್ರೆ ನನಗೇನು ನಷ್ಟ ಇಲ್ಲ, ಅದು ಅವನ ಸಾರ್ವಜನಿಕ ಜೀವನಕ್ಕೆ ಕಷ್ಟ ಆಗುತ್ತೆ. ಆದರೆ ಈ ಗೋಪಾಲ್ಪುರದಲ್ಲಿ ಹುಟ್ಟು ಮೈಸೂರು ಬೆಂಗಳೂರಲ್ಲೆಲ್ಲ ಬೆಳೆದು ಅವನು ಮಹಾಬುದ್ಧಿವಂತ ಇದ್ದಾನೆ, ಅನೇಕ ವಿಷಯಗಳಲ್ಲಿ ಬುದ್ಧಿವಂತ. ಆಮೇಲೆ ಕೆಟ್ಟ ಧೈರ್ಯ ಕೂಡ ಇದೆ, ಯಾರಿಗೂ ಬಗ್ಗಲ್ಲ. ಸ್ವಾಭಿಮಾನಕ್ಕೆ ಏನಾದರೂ ಧಕ್ಕೆ ಮಾಡಿದ್ರೆ ಅವನ್ನ ಬಿಡೋದಿಲ್ಲ, ಅಂಥ ಸ್ವಾಭಿಮಾನಿ. ಜನಪರ ಕೆಲಸ, ಅವನ ಜೇಬಲ್ಲಿ ದುಡ್ಡಿದ್ರೆ ಯಾರು ಹೋಗ್ತಾರೆ, ಭಿಕ್ಷುಕಿಗೆ ಬಂದರು ಅವಳು 5 ರೂಪಾಯಿ ಎಕ್ಸ್ಪೆಕ್ಟ್ ಮಾಡಿದರೆ ಅವಳು ಅವನ ಜೇಬಲ್ಲಿ 100 ಇದ್ರೆ 100 ಕೊಡ್ತು. ಒಂದು ಉದಾಹರಣೆ, ಒಂದ್ಸಲ ಮದ್ದೂರಿನಲ್ಲಿ ತಿಂಡಿ ತಿಂದ್ವಿ, ಕಾರಲ್ಲಿ ಬರ್ತಾ ಇಲ್ಲ, ತಿಂಡಿ ತಿಂದಮೇಲೆ ಒಂದು 10 ರೂಪಾಯಿ ಅವನಿಗೆ ಹಾಕೋದು ಅಭ್ಯಾಸ, ಅಲ್ಲಿ ಬಿಲ್ ತಂದು ಕೊಡ್ತಾನೆ ಅವನು. ಅವನು 100 ರೂಪಾಯಿ ತಿಂಡಿನೇ ತಿಂದಿರೋದಿಲ್ಲ, 100 ರೂಪಾಯಿ ಭಕ್ಷಿಸ್ಕೊಡ್ತಾನೆ. ಇದೇ ಅವನು MLC ಮಗ, ನಾನೊಬ್ಬ ಗಾರೆ ಕೆಲಸ ಮಾಡೋನು ಮಗ. ನನ್ನಷ್ಟು ಜೀವನದ ಅನುಭವ ಇಲ್ಲದೆ ಹೋಗ್ತಾ ಹೋಗ್ತಾ ಬರುತ್ತೆ ಅದು. ವಯಸ್ಸು ಏನಿರುತ್ತೆ ವಯಸ್ಸಿಗೆ ತಕ್ಕಂತೆ, ಅದೇ ಒಂದು ಕ್ಯಾರೆಕ್ಟರ್ ಮನುಷ್ಯಂದು. ಏಜ್ ಇಟ್ ಸೆಲ್ಫ್ ಈಸ್ ಕ್ಯಾರೆಕ್ಟರ್ ಅಂತಾರೆ ದೊಡ್ಡವರು. ಸರ್, ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮ